ಹಲೋ, ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೇಫ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಇವತ್ತು ಏನು ಮಾಡೋಣ ಅಂತ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡಾಗ ಹಂಗೆ ಅಡುಗೆ ಮನೆಗೆ ಎದ್ದೋಗಿ ನೋಡಿದ್ರೆ ಬರೀ ಆಲೂಗಡ್ಡೆಗಳು ಮಾತ್ರ ಇದ್ದಾವೆ ನೋಡಿ. ಅದೇ ಇದು ಇದನ್ನ ಹಿಡ್ಕೊಂಡು ಏನು ಮಾಡೋಣ ಅಂತ ಥಿಂಕ್ ಮಾಡಿದ್ರೆ ಆಲೂಗಡ್ಡೆ ಬೋಂಡ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಬೋಂಡನ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಹೋಗೋಣ, ಕಮಾನ್. ಇದಕ್ಕೆ ಆಲೂಗಡ್ಡೆಗಳನ್ನ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ. ಸೊ ಒಂದು ಬಿಸಿಲು ಬಂದರೆ ಸಾಕು, ಆರಾಮಾಗಿ ಆಲೂಗಡ್ಡೆ ಮೆಲ್ಲೋಗಿರುತ್ತೆ. ಈಗ ಒಂದು ಅರ್ಧ ಕಪ್ಪು ಕಲ್ಲೆ ಹಸಿಟ್ಟು ತೊಗೊಂಡು ಅದ್ರ ಜೊತೆಗೆ ಒಂದೆರಡು ಟೀ ಸ್ಪೂನು ಅಕ್ಕಿ ಹಸಿಟ್ಟನ್ನ ಹಾಕಿ, ರೈಸ್ ಪೌಡರ್, ಮತ್ತು ಒಂದು ಸ್ಪೂನು ಕರದ ಪುಡಿ ಪ್ಲಸ್ಸು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ. ಅದಾದ ನಂತರ ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಸೊ ಇವಿಷ್ಟು ಹಾಕಿ ಒಂಚೂರು ಸೋಡಾನು ಹಾಕಿ ಒಂದೆರಡು ಸಿಟ್ಟಿಗೆ ಪ್ಲಸ್ಸು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬರೀ ಪೌಡ್ರ್ ಥರನೇ ಮಿಕ್ಸ್ ಮಾಡ್ತಾ ಇರಿ, ಓಕೆನಾ? ಮಿಕ್ಸ್ ಆಗ್ತಾ ಇದ್ದಂಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇರಿ. ಇದು ತುಂಬ ಗಟ್ಟಿಯಾಗೂ ಕಲಿಸ್ಕೊಬಾರ್ದು, ತುಂಬ ನೀರಾಗೂ ಕಲಿಸ್ಕೊಬಾರ್ದು, ಒಂದು ಮೀಡಿಯಮ್ ರೇಂಜ್ಗೆ ಕಲಿಸ್ಕೊಳ್ಳಿ. ಯಾಕಂದರೆ ಅವಾಗೇ ಆಲೂಗಡ್ಡೆನ ನಾವು ಅದ್ದಿ ಬಜ್ಜಿ ಹಾಕೋದಕ್ಕೆ ಕರೆಕ್ಟಾಗಿರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಸೊ ಇದಕ್ಕೆ ಈರುಳ್ಳಿ ಒಂದು, ಸ್ವಲ್ಪ ಕೊತ್ತಿರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮತ್ತು ಒಂದೆರಡು ಅರ್ಧ ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕಟ್ ಮಾಡ್ಕೊಂಡಿದ್ಮೇಲೆ ಆಲೂಗಡ್ಡೆ ಬೆಂದಿದೆಯೋ ಇಲ್ವೋ ನೋಡ್ಕೊಳ್ಳಿ. ಬಿಕಾಸ್ ಆಲೂಗಡ್ಡೆ ಒಂದು ವಿಸಿಲ್ ಬಂದ್ರೆ ಸಾಕು, ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅನ್ಸುತ್ತೆ. ಎಸ್, ಪರ್ಫೆಕ್ಟ್ ಆಗಿದೆ. ಓಕೆ, ಇದನ್ನು ಪೀಲ್ ಮಾಡಿ ನಾವಿವಾಗ ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಸೊ ಪರ್ಫೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ. ಓಕೆ, ಇದು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿನಲ್ಲಿ ಒಂಚೂರು ಎಣ್ಣೆ ಹಾಕಿ ಸ್ವಲ್ಪ ಕಾದಿದ ತಕ್ಷಣವೇ ಸಾಸಿವೆ ಒಂದು ಅರ್ಧ, ಪ್ಲಸ್ಸು ಕಲೆಬೇಳೆ ಒಂದು ಅರ್ಧ ಸ್ಪೂನು, ಓಕೆನಾ? ಎರಡು ಹಾಕಿ ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂಗೆ ಕಟ್ ಮಾಡಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಗೋಲ್ಡನ್ ಕಲರಲ್ಲಿ, ರೆಡ್ ಕಲರಲ್ಲಿ ಫ್ರೈ ಆಗ್ಬೇಕು, ಓಕೆನಾ? ಸೊ ಇದು ಫ್ರೈ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಟರ್ಮರಿಕ್ ಅಂದರೆ ಅರಶಿನ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಸೊ ಇದು ಫ್ರೈ ಮಾಡೋಣ, ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಸೊ ಇದು ಕಲರ್ ಚೇಂಜ್ ಆಗಿರೋದು ಇವಾಗ ನೋಡ್ತಾ ಇರ್ಬೋದು ನೀವು. ಈಗ ಅದ್ರ ಜೊತೆಗೆ ಗರಂ ಮಸಾಲ ಇನ್ನೊಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಇವಾಗ ನಾವು ಈರುಳ್ಳಿ ಹಾಕಿಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಉಪ್ಪು ಅಡ್ಜಸ್ಟ್ ಆಗಲಿ ಅಂತ. ಇನ್ನೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ. ಈಗ ನಾವು ಸ್ಮ್ಯಾಶ್ ಮಾಡಿಟ್ಟಿರುವಂಥ ಆಲೂಗಡ್ಡೆನ ಅದಕ್ಕೆ ಹಾಕಿ ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಆಗೋ ಥರ ಕಲಿಸ್ಕೊಳ್ಳಿ. ಆಲೂಗಡ್ಡೆ ಪಲ್ಯ ಪರ್ಫೆಕ್ಟಾಗಿ ರೆಡಿ ಆಗ್ಬಿಡುತ್ತೆ. ಅದ್ರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ. ಸೊ ನೋಡ್ತಾ ಇದ್ದೀರಾ, ಆಲೂಗಡ್ಡೆ ಪಲ್ಯ ಪರ್ಫೆಕ್ಟಾಗಿ ರೆಡಿ ಆಗೋಗಿದೆ, ಎಲ್ಲ ಕಡೆ ಅಪ್ಲೈ ಆಗಿದೆ. ಈಗ ಇನ್ನೊಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಕ್ಲೀನಾಗಿ ಬಿಸಿ ಆಗಲಿ, ಅದು ಸ್ವಲ್ಪ ಕಾಗಲಿ, ಅಷ್ಟರಲ್ಲಿ ನಾವು ಆಲೂಗಡ್ಡೆ ಪಲ್ಯನ ರೌಂಡಾಗಿ ಬೋಂಡಾಗಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ನೀವು, ಸ್ಮೂತಾಗಿ ನೀಟಾಗಿ ರೆಡಿ ಆಗ್ತಾಯಿದೆ. ಈಗ ಕಾದಿರೋ ಅಂಥ ಎಣ್ಣೆಯಲ್ಲಿ ಕಲಿಸಿಟ್ಟಿರೋ ಹಸಿಟ್ಟಲ್ಲಿ ಆಲೂಗಡ್ಡೆನ ಹಾಕಿ ಕ್ಲೀನಾಗಿ ಈಗ ಎಣ್ಣೆಯಲ್ಲಿ ಹಾಕೋಣ. ಬನ್ನಿ, ವೆರಿ ಗುಡ್, ಪರ್ಫೆಕ್ಟಾಗಿ ಹಾಕಿದರೆ ಪರ್ಫೆಕ್ಟಾಗಿ ಕಲರ್ ಚೇಂಜ್ ಆಗಿ ರೋಸ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಸೊ ಎಲ್ಲ ಕಡೆ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿರೋಂಥ ಆಲೂಗಡ್ಡೆನ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಎತ್ತಿ ಇನ್ನೊಂದು ಪ್ಲೇಟಿಗೆ ಹಾಕ್ಬೋದು. ಬಿಕಾಸ್ ಎಣ್ಣೆ ಇರುತ್ತೆ, ಸ್ವಲ್ಪ ಟಿಶ್ಯೂ ಪೇಪರ್ ಹಿಡ್ಕೊಳುತ್ತೆ ಅದರಿಂದಲೇ. ವಾವ್, ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಿದೆ. ಇದು ಏನಕ್ಕೆ ಸಾಸ್ ಇಟ್ಟಿದ್ದೀನಿ ಅಂದರೆ ಸಾಸ್ ಜೊತೆ ತಿನ್ನೋಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ, ಟೇಸ್ಟ್ ಮಾಡಿ ನೋಡ್ಬಿಡೋಣ. ವಾವ್, ನನ್ನ ಕೈಗೆ ಬಂದಿದೆ ರೆಡಿಯಾಗಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟು ತೃಪ್ತಿಯಾಗಿದೆ ಅಂತ. ನೋಡಿ, ಬೇಕಾದ್ರೆ ಹತ್ರ ತೊಗೊಂಬಂದು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಓಪನ್ ಆಯಿತು ನೀಟಾಗಿ ಅಂತ. ಈಗ ಹಂಗೆ ತಿನ್ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂದ್ಬಿಟ್ಟು. ಔಟ್ ಸ್ಟ್ಯಾಂಡಿಂಗ್, ಔಟ್ ಸ್ಟ್ಯಾಂಡಿಂಗ್, ಸೂಪರಾಗಿ ಬಂದಿದೆ. ಸೀರಿಯಸ್ಲಿ,
ಅಲ್ಟಿಮೇಟ್ ಆಗಿದೆ, ನೀವು ಟ್ರೈ ಮಾಡಲೇಬೇಕು. ಇವಾಗ ಸಾಸ್ ಜೊತೆ ತಿನ್ನೋಣ. ಸಾಸ್ ಇದೆ, ಸಾಸ್ನ ತೊಗೊಂಡು ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಕಂಪ್ಲೀಟಾಗಿ ನಾನು ಸ್ವಲ್ಪ ಸಾಸ್ ತಿನ್ನೋಣ ಅಂತ. ಜಾಸ್ತಿ ತಿಂತೀನಿ, ಕಲ್ದೋದೆ ಬಿಡಿ. ಸೂಪರ್ ಅಂದರೆ ಸೂಪರ್. ಏನು ಬೇಕು ಇದಕ್ಕಿಂತ? ಎಲ್ಲ ತಿಂದು ನಾನು ಫುಲ್ ಫಿನಿಷ್ ಮಾಡಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಬಂತು ಅಂತ, ನಿಮಗೂ ಗೊತ್ತಾಗಿರುತ್ತೆ ಹೇಗೆ ಮಾಡೋದು ಅನ್ನೋದನ್ನ. ದಯವಿಟ್ಟು ನೀವು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ಪ್ಲಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮನ್ನೆಲ್ಲ ಇನ್ನೊಂದು ವೀಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗುಡ್ ಬೈ, ನಮಸ್ತೆ.